ನಮಸ್ಕಾರ ಅಹೋರಾತ್ರ ಅವರೇ, ಮಾತಾಡ್ಬೋದು ಎರಡೆರಡು ನಿಮಿಷ? ನನ್ನ ಹೆಸರು ವಿವೇಕ್ ಅಂತ, ಕ್ಯಾರ್ಪುರಂ ಇಂದ ಕಾಲ್ ಮಾಡ್ತಾ ಇದ್ದೀನಿ. ನನ್ನೊಂದು ಪ್ರಶ್ನೆ ಇದೆ. ಈಗ ನಾನು ಮುಕ್ತಿ ಪಡಿಬೇಕಾದ್ರೆ ಏನ್ ಮಾಡ್ಬೇಕು? ಇದೇ ಜನ್ಮ ಸಾಕು, ಮತ್ತೆ ಮುಂದಿನ ಜನ್ಮ ಇರಬಾರ್ದು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಅವ್ರ ಹತ್ರ ಅವರೇ ಎಗರ್ಲಾಡ್ತಾ ಇರ್ಬೇಕು, ನೆಗದು ಬಿದ್ದೋಗು ಅವ್ರಿಗೆ. ನಾನ್ ಸ್ಟಾಪ್ ಎಗರ್ಲಾಡ್ತಾ ಇರ್ಬೇಕು. ಓಕೆ, ಅದು ಮಾಮೂಲಾಗಿ ಮಾಡ್ತಾನೆ ಇರ್ತೀವಿ. ಇನ್ನು ಎಗದ್ ಬಿದ್ದೋಗೋರ್ಗು ಎಗರ್ಲಾಡ್ಲಿಲ್ವಲ್ಲ, ಸುಸ್ತಾದ ತಕ್ಷಣ ಕುತ್ಕೊಂಡ್ಬಿಡ್ತೀವಲ್ಲ. ನೀವು ಅನ್ಕೊಂಡಷ್ಟು ಈಸಿನೇ ನಾ ಮುಕ್ತಿ ಹುಚ್ಚ. ಮುಕ್ತಿಯನ್ನ ರಿವೀಲ್ ಮಾಡ್ತಾರೆ ಅಂತ ಮುಕ್ತರಾದವರು ಮಾತಾಡ್ದಂಗ ಮಾಡ್ಬಿಟ್ರು ದೇವ್ರು. ಇವಾಗ ತಿರುಪತಿಗೆ ಹೋಗ್ತೀಯ, ಬಂದು ತಿರುಪತಿಗೆ ದಾರಿ ಹೇಳ್ತೀಯ. ಮುಕ್ತಿಗೆ ಹೋದ್ರೆ ಮುಕ್ತಿಗೆ ದಾರಿ ಹೇಳೋರು ಇಲ್ವಲ್ಲ? ಒಳ್ಳೆ, ನನಗೆ ಗೊತ್ತಿಲ್ಲ, ನಾನೇ ತಿಪ್ಪರ್ಲಾಗ ಹೊಡಿತಾ ಇದೀನಿ. ನನ್ನ ಹತ್ರ ಬರೋದು ಕೆದಕೋದು, ಕಾಲ್ ಮುರಿತೀನಿ ಕತ್ತೆ ಇಡಫನ. ನಿಮ್ಗೇನೋ ಇಲ್ಲ, ನಿಮ್ಗೆ ಗೊತ್ತಿರತ್ತೆ. ನಿನ್ನಷ್ಟು ಬಹಳ ನಡೆದಿಲ್ಲ ನಾನು, ನೀನ್ ಅಟ್ಲೀಸ್ಟ್ ಬಗ್ತಾ ಇದೀಯ. ನಾನ್ ನೋಡು ಮೆಂಟಲ್ ಲೂಸ್ ನಾನು. ಇಲ್ಲ ಇಲ್ಲ ಇಲ್ಲ, ನಿನ್ ನೋಡು, ನಿನ್ನ ಸಭ್ಯತೆ ನೋಡು, ನಿನ್ ಭಾಷೆ ನೋಡು ಎಷ್ಟು ಚೆನ್ನಾಗಿದೆ. ನನ್ ಭಾಷೆ ನೋಡು ಹೆಂಗಿದೆ, ತಿಕ್ಕಲ್ ತಿಕ್ಕಲ್ ಭಾಷೆ ಇದು. ಇಡಪ್ಪನ ಗುರುಗಳ ಭಾಷೆ ಹಾಗೆ ಇರತ್ತ? ಅಬ್ಬಾ, ಇದೊಂದು ಬಣ್ಣ ಕಟ್ಬಿಡಿ. ಗುರು ಆಗ್ಬಾರ್ದು ಅಂತ ಸಾಯ್ತಾ ಇದ್ರೆ ಮತ್ತೆ ಗುರು ಮಾಡಿ ಕೊಲ್ತಾ ಇದೀರ ನೀವು. ಅಲ್ಲ, ನೀವ್ ಆಗಲ್ಲ, ನಮ್ಗೆ ನಮ್ಮಂತವ್ರಿಗೆಲ್ಲ ನೀವು ಗುರು ಸ್ಥಾನನೇ. ಮತ್ತೆ ನೋಡು, ಬೈದಷ್ಟು ಮರ್ಯಾದೆ ಕೊಡ್ತೀಯ, ಭಯ ಉಲ್ಟಾ ಸ್ವಾಭಿಮಾನ ಸತ್ತೋಗಿದ್ಯಾ ನಮ್ಗೆ? ಗುರುಗಳ ಹತ್ರ ಎಂತ ಸ್ವಾಭಿಮಾನ? ಯಾವನ ಗುರು? ನಿಮ್ ಅಪ್ಪ ಗುರು, ನಿಮ್ ತಾತ ಗುರು? ಹೌದು ಹೌದು. ನನ್ಗೆ ಬೇಗ ಅಂದ್ರೆ, ನಾನು 5 ವರ್ಷ ಇರ್ಬೇಕಾರೆ ನಮ್ ತಂದೆ ತಿಳ್ಕೊಂಡ್ಬಿಟ್ರು. ನಮ್ಮಮ್ಮನೇ ನನ್ನ ನನ್ನ ತಮ್ಮನ ಸಾಕಿ ನೋಡ್ತಾ ಇರೋದು, ಇದ್ರೋದು ಇವಾಗೂ ಅವರೇ ನೋಡ್ಕೊಳ್ತಾ ಇರೋದು. ಸೊ ಇದೊಂದು ಪ್ರಶ್ನೆ ಇತ್ತು ನನ್ಗೆ, ನಿಮ್ಮ ಕಾಲ್ ತುಂಬಾ ಸಲ ಮಾಡಿದ್ದೆ. ಏನೋ ನಾನು ಅದೃಷ್ಟ ಇವತ್ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ. ಅವನ್ ಯಾವನ್ನ ನೋಡು, ಸದ್ಗುರು ಮುಕ್ತಿ ಪಡಿಬೇಕು ಅಂತ ಹಾವಿನ ವಿಷ ಕುಡ್ದ. ಹಾವಿನ ವಿಷ ಕುಡ್ದು ಶಿವರಾತ್ರಿ ದಿನ ಎಗರ್ಲಾಡ್ದ. ಎಗರ್ಲಾಡಿ ಮುಕ್ತಿ ಸಿಗುತ್ತೆ ಅನ್ಕೊಂಡ, ಆದ್ರೆ ಬ್ರೈನ್ ಗೆಲ್ಲ ರಕ್ತ ಹೋಗ್ಬೇಕು. ಹಾವಿನ ಬ್ರೈನ್ ಅಲ್ಲಿ ಆಟ ಆಡಿದ್ರೆ ನಮ್ ಬ್ರೈನ್ ಸುಮ್ಮನೆ ಇರುತ್ತಲ್ಲ, ಹಾವಿಂದು ಕೊಲ್ಲಿದ್ರೆ ಒಂದ್ ಪ್ರಾಣ ಹೊರಟೋಗುತ್ತೆ. ಆದ್ರೆ ಹಲ್ಲಲ್ಲಿರೋ ರಕ್ತ ಅದು ವಿಷಾನ ಕಿತ್ತು ತೆಗೆದು ಅದನ್ನ ಕೂಡಾಕಿ ದಿನ ರಾತ್ರಿ ಬುಟ್ಟಿಲೇ ಇರ್ಬೇಕು, ಎಲ್ಲೂ ಓಡಾಡ್ದಂಗ್ ಮಾಡಿ, ಅದ್ರ ಸಂಗಾತಿಗಳಿಂದ ಬೇರೆ ಮಾಡಿ, ಮಕ್ಕಳಿಂದ ಬೇರೆ ಮಾಡಿ, ಪ್ರಕೃತಿ ಒಳಗಡೆ ಹುತ್ತದೊಳಗಡೆ ಮಣ್ಣಿನ ಸುವಾಸನೆ ಒಳಗಡೆ ಸುಖವಾಗಿರೋ ಅದನ್ನ ತಂದು ಅದನ್ನ ಬುಟ್ಟಿಗಳಲ್ಲಿಟ್ಟು ಆ ವಿಷ ತೆಗೆದು ಅದನ್ನ ಕುಡಿದು ಏನಾಯ್ತು ಮುಕ್ತಿ? ಇಲ್ಲ ಬಿಡಿ, ನಾನು ಅವ್ರ ಅಲ್ಲ ಹೇಳಿದ್ದು, ಮರ ಗಿಡ ಕೊಂದು. ಅದರಿಂದ ಮುಕ್ತಿ ನಾನು ಇವಾಗ ಡೈಲಿ ಸಂಧ್ಯ ಒಂದ ಮಾಡ್ತೀನಿ, ಬೆಳಿಗ್ಗೆ ಸಾಯಂಕಾಲ. ಅದು ಬಿಟ್ಟು ಬೇರೆ ಏನು ಸಾಧನೆ ಮಾಡಕ್, ಅಂದ್ರೆ ಸಾಧನೆ ಅಂತಲ್ಲ, ಬೇರೆ ಏನು ಮಾಡಕ್ ಆಗಲ್ಲ. ಏನು ಮಾಡದೆ ಇದ್ದ ಅವನಿಗೆ, ಏನು ಮಾಡದೆ ಇದ್ದವನಿಗೆ ಸಿಗುವುದೇ ಮುಕ್ತಿ. ಓಕೆ, ಅದನ್ನ ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಮುಕ್ತಿ ಅಂದ್ರೆ ನಿಷ್ಕಾಮ ಕರ್ಮ, ಅಂದ್ರೆ ಏನನ್ನು ಬಯಸದೆ ಏನು ಮನ್ಸಿಗೆ ಬಂದ್ರೆ ಅದ್ ಮಾಡ್ತಾ ಇರೋದು. ಇವಾಗ ಮರಕ್ಕೊಂದು ಮಳೆ ಹೊಡೆದಿರ್ತಾರೆ, ಅದನ್ನ ತೆಗೆಯೋ ಒಬ್ಬ ಹುಡುಗ, ಕರ್ನಾಟಕದ ಹುಡುಗ, ಅವನು ಆ ಮರಕ್ಕೆ ಮಳೆ ತೆಗೆದ್ರೆ ದುಡ್ಡು ಸಿಗತ್ತೆ ಅಂತ ತೆಗಿತಾನ, ಆ ಮರದ ನೋವಿನಿಂದ ಮುಕ್ತಿ ಆಗ್ಲಿ ಅಂತ ತೆಗಿತಾನೆ. ಆವಾಗ ಮರ ತನ್ನಗೆ ಸಿಕ್ಕ ಮುಕ್ತಿಯನ್ನ ತಾನು ಇಟ್ಕೊಳ್ಳದೆ ಆ ಹುಡುಗನಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ ಟ್ರಾನ್ಸ್ಫರ್ ಮಾಡಿದಾಗ ಆ ಮುಕ್ತಿಗಳೆಲ್ಲ ಸೇರ್ಕೊಂಡು ಇವನಿಗೆ ಒಂದ್ ದಿವಸ ಮುಕ್ತಿ ಸಿಗತ್ತೆ. ಹಂಗೆ ಪರೋಪಕಾರಂ ಇದಂ ಶರೀರಂ. ಏನಾಗುತ್ತೆ ಅಂದ್ರೆ, ಮುಕ್ತಿ ಅಂದ್ರೆ ಏನ್ ಗೊತ್ತೇನೋ, ನೀನ್ ಮಾಡ್ತಾ ಇರೋದು ಜ್ಞಾನ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ. ಜ್ಞಾನ ಪಡೆದ್ರೆ ಮುಕ್ತಿ ಸಿಗಲ್ಲ.
ಜ್ಞಾನಾಧ್ಯಾನಂ ವಿಶಿಷ್ಯತೆ, ಆ ಜ್ಞಾನದಿಂದಕ್ಕಿಂತ ಶ್ರೇಷ್ಠ ಧ್ಯಾನ. ಧ್ಯಾನಾತ್ ಕರ್ಮ ಫಲ ತ್ಯಾಗ, ಆ ಧ್ಯಾನಕ್ಕಿಂತ ಒಂದು ಶ್ರೇಷ್ಠ ಇದೆ. ಯಾರಿಗ ಸಿಕ್ತು ಮುಕ್ತಿ? ಯಾರಿಗ ಸಿಕ್ಕಿದೆ? ಜ್ಞಾನದಲ್ಲಿರೋರ್ಗೆ ಯಾರಿಗೂ ಮುಕ್ತಿ ಸಿಗ್ಲಿಲ್ಲ. ಎಲ್ಲ ಏನಪ್ಪ ಇದು, ಜ್ಞಾನಿ ಜ್ಞಾನಿ ಮಹಾಪರಮ ಜ್ಞಾನಿ ಇದು ಅಂತಾರೆ ಅಷ್ಟೇ. ಆದ್ರೆ ಅವರೆಲ್ಲ ಎಡವಿದ್ದಾರೆ, ಎಲ್ಲ ಜಗತ್ತಿನ ಎಲ್ಲ ಜ್ಞಾನಿಗಳು ಎಡವಿರೋದೆ. ಆದ್ರೆ ಜ್ಞಾನಿಗ ಸಿಗದೆ ಮತ್ತೆ ಧ್ಯಾನಿಗಳು, ಧ್ಯಾನಕ್ಕೂ ಸಿಗ್ಲಿಲ್ಲ ಮುಕ್ತಿ. ಯಾರಿಗ ಸಿಕ್ಕಿದ್ದು? ಭಕ್ತ ಕುಂಬಾರನಿಗೆ ಸಿಕ್ತು. ಯಾಕಂದ್ರೆ ಅವನು ನಿಷ್ಕಾಮ ಕರ್ಮ ಮಾಡಿದ. ಸತಿ ಸಕ್ಕುಬಾಯಿಗೆ ಸಿಕ್ತು. ಯಾಕೆ ಅಂದ್ರೆ ಅಮ್ಮ ನಿಷ್ಕಾಮ ಕರ್ಮ ಮಾಡಿದ್ರು. ಮೀರಾಗೆ ಸಿಕ್ತು. ಜ್ಞಾನದೇವನಿಗೆ ಸಿಕ್ತು. ನಾಮದೇವ್ ಈಗ ಎಲ್ಲ ಇಂತ ಮಹಾಪುರುಷರಿಗೆ ಸಿಕ್ತು. ಇದು ಮುಕ್ತಿ ಅಂದ್ರೆ ಅಕ್ಕ ಮಹಾದೇವಿ ಅವ್ರಿಗೂ, ಅಕ್ಕ ಮಹಾದೇವಿ ಅವರಿಗೆ ಸಿಕ್ತು, ಅಲ್ಲಮ ಪ್ರಭುಗಳಿಗೆ ಸಿಕ್ತು. ಸಮರ್ಪಣೆ ಮಾಡ್ಕೊಂಡ್ಬಿಡ್ಬೇಕಾದ್ರೆ ನಮ್ಮನ್ನ ನಾವು ಅಷ್ಟೇ. ಏನು ಬೇಡ, ಸಮರ್ಪಣೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂದ್ರೆ, ಇವಾಗ ಯಾರಾದ್ರೂ ಬಂದು ನಿನಗೆ ಸಮರ್ಪಣೆ ಮಾಡ್ಕೊಂಡ್ರೆ ನಿನಗೆ ಭಾರ ಹಾಕ್ತಾರ ಅವ್ರು. ನಾನು ನಿನಗೆ ಸಮರ್ಪಣೆ ಅಂತ ಹೇಳಿದ್ರು. ಭಗವಂತನಿಗೆ ಭಾರವಾಗೋದಲ್ಲ ಮುಕ್ತಿ ಅಂದ್ರೆ. ಭಗವಂತನ ಹೂವುಗಳನ್ನ ಭಗವಂತನಿಗೆ ಅರ್ಪಣೆ ಮಾಡೋದನ್ನ ಸಮರ್ಪಣೆ ಅಂತಾರೆ. ಸಮ ಅರ್ಪಣೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಭಗವಂತನ ಹೂವುಗಳನ್ನ ಭಗವಂತನಿಗೆ ಹಾಕು, ಭಗವಂತನ ಎಲೆಗಳನ್ನ ಭಗವಂತನಿಗೆ ಹಾಕು, ಪತ್ರಂ ಪುಷ್ಪಂ ಫಲಂ ತೋಯಂ ಭಗವಂತನ ಹಣ್ಣುಗಳನ್ನು ಭಗವಂತನಿಗೆ ಹಾಕು, ಭಗವಂತನ ಹಸುಗಳು ಕೊಟ್ಟ ಹಾಲನ್ನ ಭಗವಂತನಿಗೆ ಹಾಕು. ಯೋಮೇ ಭಕ್ತಿಯ ಪ್ರಯಚ್ಛತಿ ಮೇರಾ ಚೀಸ್. ಅಭಿ ನಿಮ್ ತಾಯಿಗೆ ಏ ಅಡಿಗೆ ಮನೆಗೆ ಹೋಗ್ಬಿಟ್ಟು ಅಕ್ಕಿ ತಗೊಂಬಾರ ಅಂತಾರೆ, ಅವ್ರದೇ ವಸ್ತುನ ಮತ್ತೆ ಏ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರಕಾರಿ ತಗೊಂಬಾರು ಅಂತಾರೆ ಅಮ್ಮ. ಅಂದ್ರೆ ಅವರೇ ದುಡ್ಡು ಕೊಡ್ತಾರೆ, ಆದ್ರೂ ತಗೊಂಬಂದ ತಕ್ಷಣ ಮಗು ಕಂದ ಅಂತ ಒಂದು ಮುತ್ತು ಕೊಡ್ತಾರೆ. ಅಂದ್ರೆ ಭಗವಂತನ ವಸ್ತುಗಳನ್ನ ಭಗವಂತನಿಗೆ ಕೊಟ್ಟಾಗ ಭಗವಂತನಿಗೆ ಪ್ರಿಯವಾಗುತ್ತೆ. ಆಯ್ತಾ? ಸಮರ್ಪಣೆ ಅಂದ್ರೆ ನೀನ್ ಹೇಳಿದ್ದೇನ್ ಗೊತ್ತಾ, ನಿನ್ನ ಭಗವಂತನಿಗೆ ಸಮರ್ಪಣೆ ಅಂದ್ರೆ ಅಮ್ಮ ನಾನ್ ನಿನಗೆ ಅರ್ಪಣೆ, ನನ್ನ ಎತ್ಕೊಂಡು ಓಡಾಡುವಂತಂಗಿರುತ್ತೆ. ಅಲ್ಲ ಓಕೆ ಸರಿ ಸರಿ, ಭಗವಂತನಿಗೆ ಭಾರ ಆಗ್ಬಿಡುದು, ಹಂಗಾಗ್ಬಾರ್ದು. ಭಗವಂತ ನಾನ್ ನಿನ್ನ ಹೊರ್ತೀನಿ, ಎತ್ತಾಕ್ತೀನಿ. ಭಗವಂತ ನಾನ್ ನಿನ್ನ ಹೊರ್ತೀನಿ, ಗರುಡ ಆಗ್ತೀನಿ, ಕಲ್ಲಾಗ್ತೀನಿ, ನಿನ್ ಕಾಲ್ ಕೆಳಗಡೆ ಕಲ್ಲಾಗ್ತೀನಿ, ನಿನ್ನ ಅಳಿಲು ನಾನಾಗ್ತೀನಿ, ನೀನು ಮುಟ್ಟಿದ ಮೂರು ಬೆರಳು ನನ್ನನ್ನು ಜೀವನ ಪರ್ಯಂತ ಹೊತ್ಕೊಂಡು ಓಡಾಡ್ತೀನಿ ಅಂತ ಅಳಿಲು ಅನ್ನ ಆಗ್ತೀನಿ ನಾನು, ನಿನ್ನ ಕಾವ್ಯ ಬರುವಂತ ಕವಿ ಆಗ್ತೀನಿ ನಾನು, ಇಂಥವ್ ಹೇಳಲ್ಲ. ಏ ಮುಕ್ತಿ ಏನಂತೆ, ಮುಕ್ತಿ ಕಪಾಳ ಕೊಡಿದ್ರೆ ಮುಕ್ತಿ ಸಿಕ್ಬಿಡುತ್ತೆ. ಅದು ಅದೃಷ್ಟ ಇರ್ಬೇಕು ನಿಮ್ ಹತ್ರ ಬಂದು ಎತ್ತಿನ. ಇದೊಂದು ಫೋನ್ ಅಲ್ಲಿ ಇವತ್ತು ಸಿಕ್ಕಿದೀರಾ? ಅಯ್ಯೋ ಏನ್ ಮಾಡಿದ್ರು, ಏಟ್ ಮಾಡೋದಿಲ್ವಲ್ರು ನೀವೆಲ್ಲ, ಏಟ್ ಮಾಡ್ರು. ಇಂದು ಬುಕ್ ಓದಿದ್ದೆ ಅವ್ರ ಸುಮಾರು ದಿವಸ ಆಗೋಯ್ತು, ಇನ್ನೊಂದ್ಸಲ ಓದ್ಬೇಕು. ಈಗ ತಿರುಳು ಹೌದಾ? ಏನಿದೆ ಅದ್ರಲ್ಲಿ? ತಿರುಳೇ ಇಲ್ಲ ಅದ್ರಲ್ಲಿ, ವೇಸ್ಟ್. ಅದಕ್ಕೆ ಬರೆಯೋದ ಬಿಟ್ಬಿಟ್ಟೆ. ಏನಕ್ಕಪ್ಪ ಬರೀಬೇಕು ನಮ್ಮನ್ನ ನಾವು? ಏ ಸಾಧ್ಯವೇ ಇಲ್ಲ, ನಮ್ಮನ್ನ ನಾವು ಪಣಕ್ಕಿಟ್ಕೊಳ್ಳದೆ ಬರೆಯೋದು ಅಂತ ಕಟ್ಟಾಕೊಳ್ಳೋದು, ನಮ್ಮನ್ನ ನಾವು ಕಟ್ಟಾಕೊಳ್ಳೋದು. ಸುಳ್ಳನ್ನು ಹೇಳಬೇಡ ಅಂತ ಬರಿತೀನಿ ಅಂತ ಇಟ್ಕೋ, ಅವತ್ತಿಂದ ನಾನು ಸುಳ್ಳು ಹೇಳಂಗಿಲ್ಲ. ಕೆಟ್ಟದ್ದನ್ನ ಮಾಡಬೇಡ ಅವತ್ತಿಂದ ನಾನು ಕೆಟ್ಟ ಕಟ್ಟಾಕ್ತಾ ಇರ್ತೀನಿ. ನನಗೆ ನಾನೇ ಕಂಡೀಷನ್ಸ್ ಹಾಕೋದನ್ನೇ ಬರೆಯೋದು. ಬರೆಯುವವ ಬಂಧನಕ್ಕೊಳಗಾಗ್ತಾನೆ, ಬರೆಯದವ ಎಷ್ಟ್ ಚೆನ್ನಾಗಿ ಸುಖವಾಗಿರ್ಬೋದು. ಮತ್ತೆ ಓದಿದ್ರೆ ಸಿಕ್ಕಾಕೊಳ್ತೀವಿ, ಓದ್ಲೂ ಬಾರ್ದು. ಆಯ್ತು ಬಿಡ, ಇಡೋಲೆ ಫೋನು, ಸಾಕಾಗಿದೆ. ನಿಮ್ಗೆ ಕಾಲ್ ಮಾಡೋರು ಜಾಸ್ತಿ ಆಗೋಗ್ತಾರೆ, ಹಾಗಾದ್ರೆ ಯಾರು ಓದ್ಬಾರ್ದು ಅಂದ್ರೆ.